ನಾಚಿಕೆ ಬೇಕು ಈ ಸರ್ಕಾರಕ್ಕೆ ಗಾತ್ರದ ಅರಿವೇ ಗೊತ್ತಿಲ್ಲ ಇವರಿಗೆ ಮುಖ್ಯಮಂತ್ರಿಗಳಿಗೆ ಇವರು ಓಟ್ ಬೇಕಂತ ಓಟ್ ನಾಚಿಕೆ ಆಗಬೇಕಲ್ಲ ಇವರಿಗೆಲ್ಲಾನು ಓಟು ಇಲ್ಲ ಏನು ಇಲ್ಲ ಇವರು ಬಿಜೆಪಿ ಬಗಳೇದ ಸರ್ಕಾರ ಇವರು ಸುಳ್ಳುಗಳು ಹೇಳಗಂಡೆ ಓಟ್ ತಕೊಂಡು ಜನಗಳಿಗೆ ಯಾಮಾರ್ಸ್ಬಿಟ್ರು ಸರ್ ದಲಿತ ವಿರೋಧಿ ಅಲ್ಲ ಸರ್ ಬಿಜೆಪಿ ಸರ್ಕಾರ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ದಲಿತ ವಿರೋಧಿ ನೀತಿ ಅನುಸರಿಸಿದ್ರೆ 23 ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಇವರು ಸರ್ಕಾರ ಜನಪರರ ಸರ್ಕಾರ ಅಲ್ಲ ಇದು ಇಲ್ಲಿ ಒಂದು ಸೂಪರ್ ಫೆಸಿಲಿಟಿ ಹಾಸ್ಪಿಟಲ್ ಇಲ್ಲ ಸರ್ ಇಲ್ಲಿ ಅಲ್ಲಿ ನಿರೋಧಿಗಳು ಕೇಳೋರಿಲ್ಲ ಗವರ್ನಮೆಂಟ್ ಹಾಸ್ಪಿಟಲ್ ಅಲ್ಲಿ ಅಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಭೂಮಿಯನ್ನು ಕಿತ್ತುಕೊಂಡು ನೀವು ಏನು ಇಂಡಸ್ಟ್ರಿಗಳು ಮಾಡ್ತೀರಾ ಅದರಲ್ಲಿ ನಮ್ಮ ಮನೆ ಮಕ್ಕಳಿಗೆ ಕೊಡುವಂತ ಒಂದು ಕಾನೂನುಗಳು ಜಾರಿ ಮಾಡಬೇಕಾಗ್ತಿದೆ ರಾಜ್ಯ ಸರ್ಕಾರದಿಂದ ದಲಿತರಿಗಾಗಲಿ ರೈತರಿಗಾಗಲಿ ಬಡ ಕೂಲಿಕಾರರಿಗಾಗಲಿ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅನ್ನೋ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಕೋಲಾರ ಜಿಲ್ಲೆಗೆ ಖಂಡಿತವಾಗ್ಲೂ ಯಾವುದೇ ರೀತಿಯಲ್ಲಿ ನಮಗೆ ಈ ಬಜೆಟ್ ನಲ್ಲಿ ಅನುಕೂಲ ಆಗುವಂತ ರೀತಿಯಲ್ಲಿ ಅವರು ಮಂಡಿಸಿಲ್ಲ ಅಂತ ಹೇಳಿಬಿಟ್ಟು ನನ್ನ ಅಭಿಪ್ರಾಯ ಒಂದು ಕಡೆ ಮಠಾಧೀಶರು ತಾವು ಮಾಡಬೇಕಾಗಿರೋ ಕೆಲಸ ಬಿಟ್ಬಿಟ್ಟು ಮಾಡಬಾರದ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಅವರಿಗೆ ಬೆಂಬಲವಾಗಿ ನೀವು ಸಾವಿರಾರು ಕೋಟಿ ಸುರಿತಾ ಇದ್ದೀರಾ ಎಷ್ಟು ಶಾಲೆಗಳು ಸಮಯ ಕಳೆದ ಒಂದು ವರ್ಷದಿಂದ ಎಷ್ಟು ಸರ್ಕಾರಿ ಶಾಲೆಗಳನ್ನು ಮುಚ್ಚಿದ್ದೀರಾ ಅದರ ಬಗ್ಗೆ ತಾವು ಗಮನ ಕೊಟ್ಟುಬಿಟ್ಟು ಅವುಗಳನ್ನು ಅಭಿವೃದ್ಧಿ ಮಾಡಿ ಬಡ ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡೋದನ್ನು ಬಿಟ್ಟು ನೀವು ಮಠಮಾನಿಗಳಿಗೆ ಸಾವಿರ ಕೋಟಿ ಕೊಟ್ಟರೆ ಏನು ಪ್ರಯೋಜನ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀನಿ ಇದು ಕಂಪ್ಲೀಟ್ ಆಗಿ ದಲಿತ ವಿರೋಧಿಯಾದಂತ ಒಂದು ಬಜೆಟ್ ಈಗಿನ ಸರ್ಕಾರ ಏನು ಕೋಲಾರಕ್ಕೆ ಫಸ್ಟ್ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಕೂಡ ಈ ಬಜೆಟ್ ಮತ್ತು ಪ್ರಾಮುಖ್ಯತೆ ಕೊಡೋದೇನು ಬೇಕಾಗಿಲ್ಲ ಇದಕ್ಕೆ ಯಾಕಂದ್ರೆ ಮುಂದಿನ ಮುಖ್ಯಮಂತ್ರಿ ಬಂದಾಗ ಚೇಂಜ್ ಮಾಡ್ತಾರೆ ಅವೆಲ್ಲ ಸರಿ ಈ ಕೋಲಾರ ಜಿಲ್ಲೆಗೆ ಏನಾಗಿದೆ ಅಂದ್ರೆ ಜನಪ್ರತಿನಿಧಿ ಇದ್ದಾರೆ ಈ ಎಂಪಿ ಇಲ್ಲಿ ಪಾಪ ಬಿಜೆಪಿ ಎಂಪಿ ಅವರು ಇದ್ದಾರೆ ಮತ್ತೆ ಚುನಾವಣೆ ಪ್ರಚಾರದಲ್ಲಿ ಬಹಳ ರಾಜಕಾರಣಿ ಬಂದು ಹೋಗ್ತಾ ಇದ್ದಾರೆ ಇವರಿಗೆ ಯಾಕೆ ಕೋಲಾರ ಜಿಲ್ಲೆ ಕಾಣಿಸ್ಲಿಲ್ಲವೇ ಗೊತ್ತಾಗಲಿಲ್ಲ ಒಂದೇ ನಯಾ ಪೈಸ ಕೋಲಾರ ಜಿಲ್ಲೆಗೆ ಬರಡು ಭೂಮಿ ಅಂತ ಹೇಳಿದ್ರು ಇವತ್ತು ಕೆಸಿ ವ್ಯಾಲಿ ನೀರನ್ನ ಮೂರನೇ ಹಂತದ ನೀರನ್ನ ಶುದ್ಧೀಕರಣ ಮಾಡಬೇಕಂತ ನಮ್ಮ ಕೂಗಿತ್ತು ಅದು ಕೂಡ ಮಾಡಲಿಲ್ಲ ಇಲ್ಲಿ ಯಾವುದೇ ರಾಜಕಾರಣಿಗಳು ಕೋಲಾರ ಬಗ್ಗೆ ಧ್ವನಿ ಎತ್ತಾ ಇಲ್ಲ ಇಂತ ಅನಿಯತ್ತದಂತ ರಾಜಕಾರಣಿಗಳನ್ನು ಇವತ್ತು ಕೋಲಾರ ಜಿಲ್ಲೆ ಜನ ಅರ್ಥ ಮಾಡ್ಕೊಬೇಕು ಇವರಿಗೆ ಯಾರಿಗೂ ಕೂಡ ಓಟ್ ಹಾಕಿದ್ರೆ ಏನು ಪ್ರಯೋಜನ ಆಗೋದಿಲ್ಲ ಇಲ್ಲಿ ಹೊಸಬರನ್ನ ಆಯ್ಕೆ ಮಾಡಬೇಕು ಇಲ್ಲಿ ನಾವು ಹೇಳೋದು ಕೋಲಾರ ಜಿಲ್ಲೆಗೆ ರಸ್ತೆಗಳಾಗ್ಬೋದು ಕೆರೆಗಳಾಗಿರ್ಬೋದು ಮತ್ತು ನಿರುದ್ಯೋಗ ಆಗಿರ್ಬೋದು ಯಾವುದಕ್ಕೂ ಕೂಡ ಬೆಲೆ ಕೊಟ್ಟಿಲ್ಲ ಇಲ್ಲಿ ಯಾವುದಕ್ಕೆ ಬೆಲೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರು ಸರ್ಕಾರ ಅಷ್ಟು ಕೊಡ್ತಾರೆ ಇಷ್ಟು ಕೊಡ್ತಾರೆ ಅಂತ ಹೇಳಿದ್ರು ಏನಕ್ಕೆ ಕೊಡಲಿಲ್ಲ ಹೋಗಲಿ ರಾಜ್ಯ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಡಬಲ್ ಇಂಜಿನ್ ಅಂತ ಹೇಳ್ಕೊಂಡಕ್ಕೆ ಚೆನ್ನಾಗಿದೆ ಇಲ್ಲಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ರಾಜ್ಯದಲ್ಲಿ ನೋಡಿಬೇಕಾದ್ರೆ 644 ಕೋಟಿಯನ್ನು ಕೊಟ್ಟಿದ್ದಾರೆ ಅಂತ 744 ಕೋಟಿ ಅಂತ ಹೇಳ್ತಾ ಇದ್ದಾರೆ ನಾಚಿಕೆ ಬೇಕು ಈ ಸರ್ಕಾರಕ್ಕೆ ಗಾತ್ರದ ಅರಿವೇ ಗೊತ್ತಿಲ್ಲ ಇವರಿಗೆ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರಾ ಇಲ್ವಾ ಏನು ಅರ್ಥನೇ ಆಗ್ತಾ ಇಲ್ಲ ದೀನ ದಲಿತರು ಇಷ್ಟು ಶೋಷಣೆ ಇಲ್ಲಿ ದೀನ ದಲಿತರು ಇರೋದು ಕೋಲಾರ ಜಿಲ್ಲೆಯಲ್ಲಿ ಬರಡು ಭೂಮಿ ಚಿನ್ನ ಕೊಟ್ಟಂಥ ಜನ ತರಕಾರಿ ಕೊಟ್ಟಂಥ ಜನ ಹಾಲು ಕೊಟ್ಟಂಥ ಜನ ಇವತ್ತು ಇಲ್ಲಿ ಕೂಡ ಪ್ಯಾಕೇಜನ್ನು ಘೋಷಣೆ ಮಾಡಿಲ್ಲ ಅಂದರೆ ನಿಮಗೆ ನಾಚಿಕೆ ಆಗಬೇಕು ಮುಖ್ಯಮಂತ್ರಿಗಳೇ ಇವತ್ತು ಸರ್ಕಾರ ಈ ಕೋಲಾರ ಜಿಲ್ಲೆಗೆ ಬಹಳ ಅವಮಾನ ಮಾಡಿದ್ದಾರೆ ಜನಪ್ರತಿನಿಧಿಗಳು ಸೂಕ್ತವಾಗಿ ಗಮನಿಸಬೇಕು ಮುಂದಿನ ಸರ್ಕಾರದಲ್ಲಿ ಏನಾದರೂ ಅನುದಾನ ತಗೊಂಡ್ಬರಬೇಕಾದ್ರೆ ಇವ್ರಿಗೆ ಯಾರಿಗೂ ಶಕ್ತಿ ಇಲ್ಲ ಸರ್ ಇವ್ರಿಗೆ ನಿಜವಾಗ್ಲೂ ಶಕ್ತಿ ಇಲ್ಲ ಘಂಟಾಘೋಷವಾಗಿ ಹೇಳ್ತಿರಬೇಕಾದ್ರೆ ಯಾವುದೇ ಅನುದಾನ ಇದು ಕೆಜಿಎಫ್ ಗಣಿ ಪುನರ್ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದ್ರು ಅಲ್ಲಿ ಕೊಡಲಿಲ್ಲ ರಾಷ್ಟ್ರೀಯ ಹೆದ್ದಾರಿ ಕೊಡ್ತೀನಿ ಅಂದ್ರು ಅದು ಕೊಡಲಿಲ್ಲ ಕುಡಿಯ ನೀರಿಗೆ ಆದ್ಯತೆ ಕೊಡ್ತೀನಿ ಅಂದ್ರು ಅದು ಕೊಡಲಿಲ್ಲ ಇವ್ರಿಗೆ ಓಟ್ ಬೇಕಂತ ಓಟ್ ನಾಚಿಕೆ ಆಗಬೇಕಲ್ಲ ಇವ್ರಿಗೆಲ್ಲಾನು ಓಟು ಇಲ್ಲ ಏನು ಇಲ್ಲ ಇವರು ಬಿಜೆಪಿ ಬಗಳೇದ ಸರ್ಕಾರ ಇವರು ಸುಳ್ಳುಗಳು ಹೇಳಗಂಡೆ ಓಟ್ ತಗೊಂಡು ಜನಗಳಿಗೆ ಯಾಮಾರಿಸ್ಬಿಟ್ರು ಸರ್ ಅದಕ್ಕೆ ಹೇಳ್ತೀನಿ ಪಿ ಟಿ ಸಿ ಎಲ್ ಕಾಯ್ದೆ ಇವತ್ತು ಪೀಡಂ ಪಾರ್ಕ್ದಲ್ಲಿ ಪಾಪ 42 ದಿನ ಆಗಿದೆ ಸರ್ ಇವತ್ತಿಗೆ ವಿಚಾರಿಸೋ ಮಂತ್ರಿಗಳಿಲ್ಲ ಸರ್ ಅಲ್ಲಿ ದಲಿತ ವಿರೋಧಿ ಅಲ್ಲ ಸರ್ ಬಿಜೆಪಿ ಸರ್ಕಾರ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ದಲಿತ ವಿರೋಧಿ ನೀತಿನ ಅನುಸರಿಸಿದ್ರೆ 23 ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕಾಗ್ತದೆ ಜನ ಎಲ್ಲ ಕಾಯ್ತಾ ಇದ್ದಾರೆ 23ಕ್ಕೆ ದಲಿತ ಪರ ಏನು ಕೊಡ್ತಾರೆ ಬಜೆಟ್ ಅಂತ ಇವತ್ತು ಕೂಡ ಬಜೆಟಲ್ಲಿ ವಿಫಲವಾಗಿದ್ದಾರೆ ಇವರು ಸರ್ಕಾರ ಜನಪರರ ಸರ್ಕಾರ ಅಲ್ಲ ಇದು ಇವರು ಏನಿದ್ರು ಕೂಡ ಆರ್ ಎಸ್ ಎಸ್ ಸಂಘಟನೆ ಏನು ಹೇಳ್ತದೋ ಅದನ್ನು ಕೇಳಿಕೊಂಡು ಜನಗಳನ್ನ ಓಲೈಸ್ಕೊಂಡು ಸುಳ್ಳು ಹೇಳ್ಕೊಂಡು ಜನನ ದಿಕ್ಕು ತಪ್ಪಿಸೋಂಥ ಸರ್ಕಾರ ಸರ್ ಇದು ಅವರು ಚಿಕ್ಕಬಳ್ಳಾಪುರ ಅಂದರೆ ಸುಧಾಕರ್ ಅವರು ಆರೋಗ್ಯ ಮಂತ್ರಿಗಳು ಸರ್ ಎಲ್ಲ ಆದ್ಯತೆ ಅಲ್ಲೇ ಕೊಡ್ತಾರೆ ಮೆಡಿಕಲ್ ಕಾಲೇಜ್ ಅಲ್ಲೇ ಕೊಟ್ಟಿದ್ದಾರೆ ಇಲ್ಲಿ ಒಂದು ಸೂಪರ್ ಫೆಸಿಲಿಟಿ ಹಾಸ್ಪಿಟಲ್ ಇಲ್ಲ ಸರ್ ಇಲ್ಲಿ ಅಲ್ಲಿ ನಿರೋಧಿಗಳು ಕೇಳೋರಿಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಲ್ಲಿ ಇನ್ಕ್ರಿಮೆಂಟ್ಸ್ ಕೊಡ್ತಾ ಇಲ್ಲ ಮಾತ್ರೆಗಳು ಕೊಡ್ತಾ ಇಲ್ಲ ಕೆಲಸ ಬರೆದ ಹಾಸ್ಪಿಟಲ್ ಇವತ್ತು ಎಸ್ ಸಿ ಪಿಯಲ್ಲಿ 1000 ಕೋಟಿ ಅಂತ ಹೇಳ್ತಾರೆ ಎಲ್ಲಿಯೂ ಕೂಡ ದಲಿತರಿಗೆ ಅನುಕೂಲ ಆಗ್ತಾ ಇಲ್ಲ ಸರ್ ಇವರು ಪಾಪ ಹಾಸ್ಪಿಟ್ಲಿಗೆ ಹೋಗೋರೆಲ್ಲ ಬಡವರೇ ಸರ್ ಪಾಪ ಅವ್ರು ನೋಡಬೇಕಾಗಲ್ಲ ರಮೇಶ್ ಕುಮಾರ್ ಅವರು ಅದೇನೋ ಕಿಡ್ ಬಾಯ್ ಹಾಸ್ಪಿಟ್ಲ್ ಏನೋ ಕ್ಯಾನ್ಸರ್ ಹಾಸ್ಪಿಟ್ಲ್ ತೊಗೊಂಬತ್ತೀನಿ ಅಂತ ಹೇಳಿದರು ಅದು ನಿಂತೋಯ್ತು ಇವತ್ತು ಸುಧಾಕರ್ ಒಬ್ಬರು ಮಂತ್ರಿ ಇದ್ದುಬಿಟ್ಟು ಚಿಕ್ಕಬಳ್ಳಾಪುರ ಅವನ ಕ್ಷೇತ್ರಕ್ಕೆ ಗೆಲ್ಲಕ್ಕೆ ಅಷ್ಟು ಮಾಡ್ಕೊಂಡ್ರೆ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಏನಾಗೋದು
ನಾಚಿಕೆ ಆಗಬೇಕಲ್ಲ ಇವರಿಗೆಲ್ಲಾನು ಮುಖ್ಯವಾಗಿ ಕೋಲಾರಿಗೆ ಅನ್ನೋದಕ್ಕಿಂತ ರೈತರಿಗೆ ಮತ್ತು ದಲಿತರಿಗೆ ಏನು ಕೊಟ್ಟಿದ್ದಾರೆ ಮತ್ತು ಕೋಲಾರಕ್ಕೂ ಏನು ಕೊಟ್ಟಿದ್ದಾರೆ ಅನ್ನೋದು ಕೂಡ ನಾವು ವಿಶ್ಲೇಷಣೆ ಮಾಡಬೇಕಾಗ್ತದೆ ಈಗ ನೆನ್ನೆ ಏನು ಮುಖ್ಯಮಂತ್ರಿಗಳು ಬಜೆಟ್ ಮಂಡಿಸಿದ್ದಾರೆ ಕಳೆದ 2013 ರ ಬಜೆಟ್ 2,02,000 ಕೋಟಿ ಬಜೆಟ್ ಆದರೆ ಅದೇ ಬಜೆಟ್ ಈಗ 3,09,000 ಕೋಟಿಗೆ ಏರಿಕೆಯಾಗಿದೆ ಈಗ ಕಳೆದ ವರ್ಷ ಏನೋ ಕೋವಿಡ್ ಕಾರಣದಿಂದ 72,000 ಕೋಟಿ ಸಾಲ ಮಾಡ್ತೀವಿ ಅಂತ ಹೇಳಿದ್ರು 69,000 ಕೋಟಿ ಸಾಲ ಮಾಡಿದ್ದಾರೆ ಆದರೆ ಈ ವರ್ಷ ಮತ್ತೆ ಪುನಃ ನೀವು ಆರ್ಥಿಕತೆ ಇಷ್ಟೊಂದು ಹೆಚ್ಚಾಗಿರುವಂತ ಸಂದರ್ಭದಲ್ಲಿ ಕೂಡನು 3,09,000 ಕೋಟಿ ಬಜೆಟ್ ಇಷ್ಟೊಂದು ದೊಡ್ಡ ಬಜೆಟ್ ಅಲ್ಲಿ ಕೂಡ ನೀವು ಮತ್ತೆ 72,000 ಕೋಟಿ ಸಾಲ ಮಾಡ್ತೀನಿ ಅಂತಿರಲ್ಲ ಏನಕ್ಕೆ ಇದು ಚುನಾವಣೆ ಬರ್ತಾ ಇದೆ ಇದು ನೀವು ಚುನಾವಣೆಗೆ ಜನಪ್ರಿಯ ಒಂದು ಬಜೆಟ್ ಮಣ್ಣೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಮತ್ತೆ ನೀವು ಸಾಲ ಮಾಡಕ್ಕೆ ಹೊರಟಿದ್ದೀರ ಮತ್ತು ಇಷ್ಟೊಂದು ದೊಡ್ಡ ಬಜೆಟ್ ಅಲ್ಲಿ ನೋಡಿದ್ರೆ ಆಶಾದಾಯಕ ಅಂಶ ಏನಂತಂದ್ರೆ ರೈತರಿಗೆ ಒಂದು ಬಡ್ಡಿ ರಹಿತ ಸಾಲ ಏನಿತ್ತು 3 ಲಕ್ಷ ರೂಪಾಯಿ ಸಾಲ ಅದನ್ನು 5 ಲಕ್ಷಕ್ಕೆ ಏರಿಕೆ ಮಾಡಿದಿರ ನಮ್ದೇನು 10 ಲಕ್ಷ ಏರಿಕೆ ಮಾಡಬೇಕು ಅಂತ ನಮ್ದೊಂದು ಬೇಡಿಕೆ ಇತ್ತು 5 ಲಕ್ಷ ಏರಿಕೆ ಮಾಡಿದಿರ ಇದೊಂದು ಆಶಾದಾಯಕವಾದ ಒಂದು ಬೆಳವಣಿಗೆ ಅದನ್ನು ಬಿಟ್ರೆ ಈಗ ದಲಿತರಿಗೆ ಈ 3 ಲಕ್ಷ ಕೋಟಿ ಬಜೆಟ್ ನಲ್ಲಿ ದಲಿತರಿಗೆ ಕೊಟ್ಟಿರೋದು ನೀವು ಕೇವಲ 795 ಕೋಟಿ ನಿಗಮಗಳಿಗೆ ಕೊಟ್ಟಿದಿರ ಇದನ್ನು ಬಿಟ್ರೆ ಇನ್ನೇನು ಆಶಾದಾಯಕವಾಗಿ ಏನು ಕಾಣಿಸ್ತಾ ಇಲ್ಲ ಇದು ಕಂಪ್ಲೀಟ್ ಆಗಿ ದಲಿತ ವಿರೋಧಿಯಾದಂತ ಒಂದು ಬಜೆಟ್ ಮತ್ತೆ ಈ ಹಿಂದೆನೇ ನೀವು 6 ತಿಂಗಳಿಂದನೇ ಘೋಷಣೆ ಮಾಡಿದ್ರಿ 75 ಯೂನಿಟ್ ಎಲೆಕ್ಟ್ರಿಸಿಟಿ ಬಿಲ್ ಈ ಅಧಿವೇಶನ ಇದು ಈ ಬಜೆಟ್ಗೆ ಬರೋದಿಲ್ಲ ಅದು ನಾವು ಆಗ ಚಳಿಗಾಲದ ಅಧಿವೇಶನದಲ್ಲಿ ಒಂದು ಬೇಡಿಕೆ ಇಟ್ಟಿದ್ವಿ ಏನು ನೀವು 75 ಯೂನಿಟ್ ವಿದ್ಯುತ್ತನ್ನು ಫ್ರೀ ಕೊಡ್ತಾ ಇದ್ದೀರಾ ದಲಿತರಿಗೆ ಅದು ಎಲ್ಲ BPL ಕಾರ್ಡ್ದಾರರಿಗೂ ವಿಸ್ತರಣೆ ಆಗಬೇಕು ಅನ್ನೋ ಒಂದು ಬೇಡಿಕೆ ಇಟ್ಟಿದ್ವಿ ಅದರ ಬಗ್ಗೆ ಯಾವುದೇ ನಿರ್ಧಾರ ತಗೊಂಡಿಲ್ಲ ಮತ್ತು ನಮ್ಮ ಕೋಲಾರ ಭಾಗದಲ್ಲಿ ಈ ಟೊಮೊಟೊ ಮತ್ತು ಮಾವಿನ ಒಂದು ಸಂಸ್ಕರಣಾ ಘಟಕಗಳನ್ನು ಮಾಡಬೇಕು ಅನ್ನೋ ಒಂದು ಬೇಡಿಕೆ ಇತ್ತು ಅದರ ಬಗ್ಗೆ ಕೂಡ ನೀವು ಚಕಾರ ಎತ್ತಿಲ್ಲ ಮತ್ತು KCV ಮೂರನೇ ಹಂತದ ಶುದ್ಧೀಕರಣ ಘಟಕ ಅದರ ಬಗ್ಗೆ ಕೂಡ ಯಾವುದೇ ತೀರ್ಮಾನಗಳು ತಗೊಂಡಿಲ್ಲ ಮತ್ತು ಈ ಕೃಷ್ಣಾ ನದಿ ನೀರು ನಮ್ಮ ಗಡಿ ಭಾಗದಲ್ಲಿ ಆಂಧ್ರ ಪ್ರದೇಶದಲ್ಲಿ ಹರಿದು ಹೋಗ್ತಾ ಇದೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರಗಳು ಈ ಕೃಷ್ಣಾ ನದಿ ಅಚ್ಚುಕಟ್ಟು ಪ್ರದೇಶಕ್ಕೆ ಬರ್ತವೆ ಅದೇ ಆಂಧ್ರ ಪ್ರದೇಶಕ್ಕೆ ಇರತಕ್ಕಂಥ ಒಂದು ಇಚ್ಛಾಶಕ್ತಿ ಕರ್ನಾಟಕದ ಸರ್ಕಾರಗಳಿಗೆ ಯಾಕಿಲ್ಲ ಅನ್ನೋ ಪ್ರಶ್ನೆನ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಏನು ನೀವು ಮಠಮಾನ್ಯಗಳಿಗೆ 1,000 ಕೋಟಿ ಕೊಟ್ಟಿದ್ದೀರಾ ಇದು ಖಂಡನೀಯ ವಿಚಾರ ಒಂದು ಕಡೆ ಮಠಾಧೀಶರು ತಾವು ಮಾಡಬೇಕಾಗಿರೋ ಕೆಲಸ ಬಿಟ್ಬಿಟ್ಟು ಮಾಡಬಾರ್ದ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಅವ್ರಿಗೆ ಬೆಂಬಲವಾಗಿ ನೀವು 1,000 ಕೋಟಿ 1,600 ಕೋಟಿ ಸುರಿತಾ ಇದ್ದೀರಾ ಎಷ್ಟು ಶಾಲೆಗಳು ಸ್ವಾಮಿ ಕಳೆದ ಒಂದು ವರ್ಷದಿಂದ ಎಷ್ಟು ಸರ್ಕಾರಿ ಶಾಲೆಗಳನ್ನು ಮುಚ್ಚಿದ್ದೀರಾ ಅದ್ರ ಬಗ್ಗೆ ತಾವು ಗಮನ ಕೊಟ್ಬಿಟ್ಟು ಅವುಗಳನ್ನ ಅಭಿವೃದ್ಧಿ ಮಾಡಿ ಬಡ ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡೋದನ್ನು ಬಿಟ್ಟು ನೀವು ಮಠಮಾನ್ಯಗಳಿಗೆ 1,000 ಕೋಟಿ ಕೊಟ್ಟರೆ ಏನು ಪ್ರಯೋಜನ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ಹೇಳಿದ್ದಾರೆ ಪದವಿ ಪಡೆದ ನಿರುದ್ಯೋಗಿ ಯುವಕರಿಗೆ ಕೇವಲ ಒಂದು ಬಾರಿ 2,000 ರೂಪಾಯಿನ ಘೋಷಣೆ ಮಾಡಿದ್ದಾರೆ ಯಾರಿಗೆ ಅನುಕೂಲ ಆಗುತ್ತೆ ಈ 2,000 ರೂಪಾಯಲ್ಲಿ ಅಂತ ಕೂಡ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ಅದು ಒಂದು ಸರಿ ಮಾತ್ರ 2,000 ರೂಪಾಯಿ ಕೊಡ್ತಾರಂತೆ ಚುನಾವಣೆ ಮುಗಿದ ಮೇಲೆ ಅವಶ್ಯಕತೆ ಇಲ್ವಲ್ಲ ಅವ್ರಿಗೆ ಅದಕ್ಕೆ ಒಂದು ಬಾರಿ ಕೊಟ್ಬಿಟ್ರೆ ಅವ್ರ ಜೀವನ ಪೂರ್ತಿ ನಿರುದ್ಯೋಗಿಯಾಗಿ ಇರಬೇಕು ಏನು ಬ್ಯಾಕ್ಲಾಗ್ ಹುದ್ದೆಗಳಿದ್ದಾವೆ ಇವುಗಳನ್ನ ಭರ್ತಿ ಮಾಡಿ ಯುವಕರಿಗೆ ಉದ್ಯೋಗಾವಕಾಶಗಳನ್ನ ಕಲ್ಪಿಸೋದು ಬಿಟ್ಬಿಟ್ಟು ಇವ್ರು 2,000 ರೂಪಾಯಿ ಒಂದು ಸರಿ ಕೊಟ್ಟರೆ ಏನು ಪ್ರಯೋಜನ ಅಂತ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡಕ್ಕೆ ಇಚ್ಛೆಪಡ್ತೀನಿ ಈ ನಿಟ್ಟಿನಲ್ಲಿ ಏನು ಮತ್ತೆ 18 ಕೋಟಿ ವೆಚ್ಚದಲ್ಲಿ ನಾರಾಯಣ ಗುರು ವಿದ್ಯಾ ಮಂದಿರಗಳನ್ನ ತಾವು ಕೇವಲ ನಾಲ್ಕು ಜಿಲ್ಲೆಗಳಲ್ಲಿ ನೀವು ಸ್ಥಾಪನೆ ಮಾಡಕ್ಕೆ ಹೊರಟಿದ್ದೀರಿ ಇದು ಖಂಡನಾರ್ಹ ನೀವು ರಾಜ್ಯ ಪೂರ್ತಿ ಮಾಡಬೇಕಾಗಿತ್ತು ಅದರ ಬದಲು BJP ಪ್ರಭುತ್ವ ಇರತಕ್ಕಂಥ ಜಿಲ್ಲೆಗಳು ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮತ್ತು ಶಿವಮೊಗ್ಗ ಮಾತ್ರ ನಿಮ್ಮ ಕಣ್ಣು ಕಾಣಿಸಿದವು ಬೇರೆ ರಾಜ್ಯದ ಬೇರೆ ಜಿಲ್ಲೆಗಳು ತಮ್ಮ ಕಣ್ಣು ಕಾಣಿಸಲಿಲ್ಲ ನಮ್ಮ ಪ್ರಶ್ನೆನ ಕೇಳೋದಕ್ಕೆ ಇಷ್ಟಪಡ್ತೇನೆ ಮತ್ತು ಇವೆಲ್ಲ ಅಂಶಗಳಿಂದ ಹೇಳೋದಾದರೆ ಇದೊಂದು ದೂರದೃಷ್ಟಿ ಇಲ್ಲದಂಥ ಬಜೆಟ್ ದೂರದಿಲ್ಲ ಅಂದರೆ ನಿಮ್ಮಲ್ಲಿ ತೇಜಸ್ವಿ ಸೂರ್ಯ ಅಂತ ಒಂದು ನಾಯಕರು ಇರ್ತಾರೆ ಲೀಡರ್ಗಳು ಇರ್ತಾರೆ ಇವ್ರು ಹೇಳ್ತಾರೆ ರೈತರಿಗೆ ಸಾಲ ಮನ್ನಾ ಮಾಡೋದ್ರಿಂದ ದೇಶಕ್ಕೆ ಏನು ಉಪಯೋಗ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಅಂಥ ಒಂದು ರಾಜಕಾರಣಿಗಳು ನಿಂತ್ಕೊಂಡಿರೋಂಥ ಪಕ್ಷ ಇನ್ನೆಷ್ಟು ಮಾತ್ರಕ್ಕೆ ದೂರದೃಷ್ಟಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಇವಾಗ ಏನೋ ಎಲೆಕ್ಷನ್ ಬಂದಿದೆ ಇವಾಗ ಇರೋ ಬಜೆಟ್ ಅಮೌಂಟ್ಗೆ ಜೊತೆಯಲ್ಲಿ ಇನ್ನೊಂದಷ್ಟು ಸಾಲ ಮಾಡಿ ಜನಪ್ರಿಯ ಬಜೆಟ್ ಅಂತ ಮಂಡಿಸಿ ಈ ಚುನಾವಣೆ ಗೆದ್ದುಕೊಳ್ಳುವಂಥ ಒಂದು ಉದ್ದೇಶ ಇಟ್ಕೊಂಡು ನೀವು ಬಜೆಟ್ ಮಂಡಿಸಿದ್ರ ಹೊರತು ಈ ಬಜೆಟ್ನಿಂದ ಒಂದು ದಲಿತರಿಗಾಗಲಿ ರೈತರಿಗಾಗಲಿ ಬಡ ಕೂಲಿಕಾರರಿಗಾಗಲಿ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅನ್ನೋ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ
ಈಗಾಗಲೇ ಇವಾಗ ಈಗಿನ ಬಜೆಟ್ ಬಿಟ್ಟು ಹಿಂದೆ ಕೂಡ ಅನ್ನೋ ಸುಮಾರು ಒಂದು ಅನುಕೂಲಗಳು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೋಗಿದ್ದಾವೆ. ಏನಕ್ಕೆ ಅಂದರೆ ಸರ್ಕಾರ ಇದು ಮಾಡೋದ್ರಲ್ಲಿ ಇವರೇನು ಆಪರೇಷನ್ ಕಮಲದ ಮುಖಾಂತರ ಸುಧಾಕರ್ ಅವರು ಹೋದರು, ಈಗ ಅವ್ರ ಮಾತನ್ನ ಮನ್ನಣೆ ಕೊಟ್ಟು ಬೇರೆ ಎಲ್ಲೋ ಹೋಗಬೇಕಾಗಿದೆ ಅಂತ ಮೆಡಿಕಲ್ ಕಾಲೇಜನ್ನು ತಗೊಂಬಂದು ಚಿಕ್ಕಬಳ್ಳಾಪುರದಲ್ಲಿ ಹಾಕಿದ್ರು, ಒಂದಷ್ಟು ಅಭಿವೃದ್ಧಿ ಕೂಡ ಆಯಿತು. ಈಗ ನಮ್ಮ ಜಿಲ್ಲೆಯನ್ನು ಕಡೆಗಣಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವರು ಬಿ ಜೆ ಪಿ ಪ್ರಾಬಲ್ಯ ಇಲ್ಲಿದೆ, ಪ್ರಬಲವಾದ ನಾಯಕರಲ್ಲಿದ್ದಾರೆ, ಅಲ್ಲಿ ಮಾತ್ರ ಏನು ಅಭಿವೃದ್ಧಿ ಕೆಲಸಗಳನ್ನ ಮಾಡೋದು, ಬೇರೆ ಕಡೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡೋದು ಮಾಡ್ತಾ ಇದ್ದಾರೆ. ಈಗ ಗಣಿ ಕಾರ್ಮಿಕರು ದಿಕ್ಕಿಲ್ಲದೆ ಅಂತ ದಿಕ್ಕಿಲ್ಲದೆ ಆಗಿದ್ದಾರೆ. ನಮ್ಮ ಕೆ ಜಿ ಎಫ್ ಗಣಿ ಕಾರ್ಮಿಕರು ಸುಮಾರು ಇದ್ದಾವೆ. ಈಗ ನಮ್ಮ ಇಂಡಸ್ಟ್ರಿಯಲ್ ಏರಿಯಾಗಳು ಮಾಡಿದ್ದಾರೆ, ನರಸಾಪುರ ಮತ್ತು ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾಗಳು ಮಾಡಿದ್ದಾರೆ. ಆದರೆ ಅಲ್ಲಿ ಕನಿಷ್ಠ ಪಕ್ಷ ಒಂದು 15% ಕೂಡ ನಮ್ಮ ಸ್ಥಳೀಯರು ಅಲ್ಲಿ ಕೆಲಸ ಮಾಡ್ತಾ ಇಲ್ಲ, ಬೇರೆ ಬೇರೆ ರಾಜ್ಯಗಳಿಂದ ಬಂದು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಭೂಮಿಯನ್ನು ಕಿತ್ಕೊಂಡು ನೀವು ಏನು ಇಂಡಸ್ಟ್ರಿಗಳು ಮಾಡ್ತೀರಾ, ಅದರಲ್ಲಿ ನಮ್ಮ ಮನೆ ಮಕ್ಕಳಿಗೆ ಕೊಡೋಂಥ ಒಂದು ಕಾನೂನುಗಳು ಜಾರಿ ಮಾಡಬೇಕಾಗ್ತದೆ ರಾಜ್ಯ ಸರ್ಕಾರದಿಂದ. ನಮ್ಮ ಕೋಲಾರ ಜಿಲ್ಲೆಗೆ ಖಂಡಿತವಾಗಲೂ ಯಾವುದೇ ರೀತಿಯಲ್ಲಿ ನಮಗೆ ಈ ಬಜೆಟ್ನಲ್ಲಿ ಅನುಕೂಲ ಆಗುವಂಥ ರೀತಿಯಲ್ಲಿ ಅವರು ಮಂಡಿಸಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ.